ಈಗಾಗಲೇ ನಿಮ್ಮ ಪವರ್ ಟಿವಿ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನವನ್ನು ಆರಂಭಿಸಿದೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಇವತ್ತು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಿಮ್ಮ ಪವರ್ ಟಿವಿ ನಡೆಸ್ತಾ ಇದೆ ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಜನತೆಯಿಂದ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ पवर टीवी समीक्षे के मतदार सखत् रेस्पा निरंतर करे मैं नंजनगूड़ क्षेत्र मतदार करे महापुरवे हरिबरता है बेगे 9:30 नंजनगूड़ विधानसभा क्षेत्र चुनाव पूर्व समीक्षा निम्ब पवर टीवी कॉल ओटमी अभियान नडस्ता है करे महापुरवे हरिबरता है भर्जरी रेस्पा सखत् रेस्पा नंजनगूड़ विधानसभा क्षेत्र मतदार करे इवरु ड्रैगन फ्रूट कृषि माड़ी प्रति एकरेगे वर्ष के 12 लक्ष संपादने फ्रीडम आप डाउनलोड नंजनगूड़ विधानसभा क्षेत्र जन ಈಗಾಗಲೇ ನಿಮ್ಮ ಪವರ್ ಟಿವಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನವನ್ನು ನಡೆಸ್ತಾ ಇದೆ ಸೋ ಬೆಳಗ್ಗೆ ಒಂದು ಕ್ಷೇತ್ರ ಮಧ್ಯಾಹ್ನ ಒಂದು ಕ್ಷೇತ್ರ ಇವತ್ತು ನಂಜನಗೂಡು ಕ್ಷೇತ್ರ 9:30 ರಿಂದ ಈ ಒಂದು ಓಟಿಂಗ್ ಲೈನ್ ಆರಂಭ ಆಗಿದೆ ಸೋ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇವತ್ತು ನಡೆಯತಾ ಇದೆ ಸೋ 9:30 ರಿಂದ 12:30 ವರೆಗೂ ಕೂಡ ನಿಮಗೆ ಅವಕಾಶ ಇರುತ್ತೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಮತದಾರರು ಕಾಲ್ ಮಾಡಿ ನಿಮ್ಮ ಮತ ಯಾವ ಪಕ್ಷಕ್ಕೆ ಅನ್ನೋದನ್ನ ತಿಳಿಸಬಹುದಾಗಿದೆ ಇನ್ನು ಇದಾದ ನಂತರ 1 ಗಂಟೆಯ ಬುಲೆಟಿನ್ ನಲ್ಲಿ ನಿಮಗೆ ಈ ಒಂದು ಸಮೀಕ್ಷೆ ಅಂದ್ರೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಿಮ್ಮ ಪವರ್ ಟಿವಿ 9:30 ರಿಂದ 12:30 ವರೆಗೂ ನಡೆಸುತ್ತೆ ಅದಾದ ನಂತರ 1 ಗಂಟೆಗೆ 1 ಗಂಟೆಯ ಲಂಚ್ ಬ್ರೇಕ್ ಬುಲೆಟಿನ್ ನಲ್ಲಿ ಈ ಒಂದು ಫಲಿತಾಂಶ ಪ್ರಕಟ ಆಗುತ್ತೆ ಸೋ ಈ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಮ್ಮ ಪ್ರತಿನಿಧಿ ಅರುಣ್ ಸರ್ ನೀಡ್ತಾ ಹೋಗ್ತಾರೆ ಅರುಣ್ ಸರ್ ಗೋ ಅಹೆಡ್ ಥ್ಯಾಂಕ್ ಯು ವಿದ್ಯಾ ಗರಳಪುರಿ ಕ್ಷೇತ್ರದ ಪ್ರಮುಖವಾದ ಸಮೀಕ್ಷೆ ನಡೆಯತಾ ಇರೋದು ಗಳಪುರಿ ಗರಳಪುರಿ ನಾಥ ಅಂದ್ರೆ ಯಾರು ಗೊತ್ತಾಯ್ತಲ್ವಾ ಶ್ರೀಕಂಠೇಶ್ವರ ನಂಜನಗೂಡಿನ ಶ್ರೀಕಂಠೇಶ್ವರ ಇರುವಂತ ಜಾಗ ನಂಜನಗೂಡು ನಂಜನಗೂಡಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಜನರ ಒಲವು ಯಾರ್ ಕಡೆಗಿದೆ ಅದನ್ನೇ ಇವತ್ತು ಬೆಳಗ್ಗೆ 9:30 ರಿಂದ ಸಮೀಕ್ಷೆ ಆರಂಭ ಆಗಿದೆ ಸಿಕ್ಕಾಪಡೆ ಕಾಲ್ಸ್ ಬರ್ತಾ ಇದೆ ಜನ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಒಂದು ಕರೆಗಳನ್ನ ಮಾಡ್ತಾ ಇದ್ದಾರೆ ಹಾಗ ನೋಡಕೊಂಡ್ರೆ ಈಗಿರುವಂತ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದಿದೆ ಅಷ್ಟೊಂದು ಕಾಲ್ಗಳು ಬರ್ತಾ ಇದೆ ಹಾಗಂತ ಬಿಜೆಪಿ ಏನು ಕಮ್ಮಿ ಅಲ್ಲ ಬಿಜೆಪಿ ಪರವಾಗೂ ಸಹ ಭಾರಿ ಸಂಖ್ಯೆಯಲ್ಲಿ ಜನ ಕರೆ ಮಾಡ್ತಾ ಇದ್ದಾರೆ ಈ ಕ್ಷೇತ್ರ ಇದೆಯಲ್ಲ ನಂಜನಗೂಡು ಕ್ಷೇತ್ರ ಈ ಕ್ಷೇತ್ರ ತುಂಬಾ ಹಳೆಯ ಕ್ಷೇತ್ರಗಳಲ್ಲಿ ಒಂದು ಈ ಕ್ಷೇತ್ರದಲ್ಲಿ ಮೊದಲೆಲ್ಲ ಜನತಾ ಪರಿವಾರ ವರ್ಸಸ್ ಕಾಂಗ್ರೆಸ್ ನೇರವಾದಂತ ಹೋರಾಟ ಪೈಪೋಟಿ ನಡೆಯತಾ ಇತ್ತು ಆದರೆ 2018 ರಿಂದ ಈಚೆಗೆ ಈ ಕ್ಷೇತ್ರದಲ್ಲಿ ಈಗ ತ್ರಿಕೋನ ಸ್ಪರ್ಧೆ ನಡೆಯತಾ ಇದೆ 2018 ರಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಹರ್ಷವರ್ಧನ್ ಗೆದ್ದಿದ್ರು ಅದಕ್ಕಿಂತ ಮೊದಲು ಉಪಚುನಾವಣೆಯಲ್ಲಿ ಕಳಲೆ ಕೇಶವಮೂರ್ತಿ ಗೆದ್ದಿದ್ರು ಹೇಳಿ ಕೇಳಿ ಮೀಸಲು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಒಂದು ಕಡೆ ಲಿಂಗಾಯತರ ಪ್ರಾಬಲ್ಯ ಆದರೆ ಮತ್ತೊಂದು ಕಡೆ ದಲಿತರ ಮತಗಳು ಸಹ ಅಷ್ಟೇ ಸಂಖ್ಯೆಯಲ್ಲಿವೆ ನಾವು ನೋಡ್ತಾ ಇದೀವಿ ಜಾತಿವಾರು ಮತಗಳ ಲೆಕ್ಕಾಚಾರ ನೋಡೋದಾದ್ರೆ ಈ ಕ್ಷೇತ್ರದಲ್ಲಿ ಲಿಂಗಾಯತರು 59000 ಇದ್ದರೆ ದಲಿತರು 60000 ಇದ್ದಾರೆ 1000 ಅಷ್ಟೇ ಡಿಫರೆನ್ಸ್ ಒಕ್ಕಲಿಗರು 8000 ಕುರುಬರು 6000 ಉಪ್ಪಾರರು 23000 ನಾಯಕರು 28000 ಮುಸ್ಲಿಮರು 11000 ಇತರ ಸಮುದಾಯದವರು 10000 ಇದ್ದಾರೆ ಈ ಕ್ಷೇತ್ರದ ಜನ ಮೊದಲಿನ ನಾವು ನೋಡ್ತಾ ಹೋದ್ರೆ ಪಕ್ಷಕ್ಕೆ ಎಂದು ಆದ್ಯತೆ ಇಲ್ಲ ವ್ಯಕ್ತಿಯನ್ನ ನೋಡಿ ಓಟ್ ಹಾಕುವಂತ ಪ್ರಬುದ್ಧ ಮತದಾರರು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಜನ ಮೀಸಲು ಕ್ಷೇತ್ರವಾಗಿದ್ದರೂ ಸಹ ಯಾರು ಕೆಲಸ ಮಾಡ್ತಾರೋ ಯಾರು ಜನಪರವಾಗಿರ್ತಾರೋ ಅವರಿಗಷ್ಟೇ ತಮ್ಮ ಓಟು ಅದನ್ನಷ್ಟೇ ಈ ಕ್ಷೇತ್ರದ ಜನ ಪ್ರಮುಖವಾಗಿ ಹೇಳುವಂತದ್ದು ಹಾಗಾದರೆ ಈ ಬಾರಿ ಸಹ ಯಾರಿಗೆ ಓಟ್ ಹಾಕ್ತಾರೆ बीजेपी ओट हाक्तारा कांग्रेस हाक्तारा इधर मध्य जे डी एस हाक्तारा जे डी एस कूड़ा तन्न अस्तित्व उल्सकोल्लुवंत ओंदु प्रयत्न माड्ता इदे ई क्षेत्रदल्लि इधर मध्य आम आदमी पार्टी कूड़ा बहुश नंजनगूड़ क्षेत्रदल्लि अभ्यर्थियन्न कणक्किळिसुत्ते अंत हेळलाग्ता इदे हागागि यारिगे ओट हाक्तारे जनर ओंदु निरीक्षे यार कडेगिदे केलस यार माड्ता इद्दारे
ಈ ಮೊದಲಿದ್ದಂತ ಶಾಸಕರಿಂದ ಏನಾದರೂ ಕೆಲಸ ಆಗಿದೆಯಾ? ಯಾಕೆ ಬಿಜೆಪಿ ಅಲ್ಲಿ ಗೆಲ್ತಾ ಇದೆ, ಬಿಜೆಪಿ ಗೆದ್ದಂತ ಶಾಸಕರಿಗೆ ಯಾಕೆ ಜನ ಓಟ್ ಮಾಡಬೇಕು? ಹಾಗೆ ನೋಡೋಕೋದ್ರೆ ಈ ಮೊದಲು ಕಾಂಗ್ರೆಸ್ ಕೂಡ ತನ್ನ ಒಂದು ಭದ್ರಕೋಟೆ ಮಾಡ್ಕೊಂಡಿತ್ತು, ಕಾಂಗ್ರೆಸ್ಗೆ ಜನ ಯಾಕೆ ಓಟ್ ಮಾಡಬೇಕು? ಇಲ್ಲಪ್ಪ, ಜೆ ಡಿ ಎಸ್ ಕೂಡ ಈ ಸರಿ ಪರವಾಗಿಲ್ಲ ಅನ್ನೋ ರೀತಿ ಮಾಡ್ತಾ ಇದ್ದಾರೆ, ಪಂಚರತ್ನ ಯಾತ್ರೆ ಮಾಡ್ತಾ ಇದ್ದಾರೆ, ಅದರ ಪರಿಣಾಮವಾಗಿ ಜೆ ಡಿ ಎಸ್ಗೂ ಯಾಕೆ ಓಟ್ ಹಾಕಬಾರ್ದು? ಈ ಒಂದು ಎಲ್ಲ ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿ ಇವೆ. ಹಾಗೆ ನೋಡೋಕೋರೆ ನಂಜನಗೂಡು ಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸಗಳು ಆಗಿವೆಯಾ, ಇವೆಲ್ಲವನ್ನು ಕೂಡ ಜನ ಗಮನಿಸ್ತಾ ಇದ್ದಾರೆ. ಗಮನಿಸಿ, ಮೂರೂ ಪಕ್ಷಗಳ ಪರವಾಗಿ ಓಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಕಾಂಗ್ರೆಸ್ ಪರವಾಗಿ ಜಾಸ್ತಿ ಓಟ್ಗಳು ಬರ್ತಾ ಇದೆ, ಬಿ ಜೆ ಪಿ ಪರವಾಗಿ ನೆಕ್ಸ್ಟ್ ಎರಡನೇ ಸ್ಥಾನಕ್ಕೆ ಓಟ್ಗಳು ಬರ್ತಾ ಇದೆ. ಫಲಿತಾಂಶ ಏನು ಅನ್ನೋದನ್ನು ಒಂದು ಗಂಟೆ ಹೊತ್ತಿಗೆ ಗೊತ್ತಾಗುತ್ತೆ. ನಮ್ಮದಿದು ಚುನಾವಣಾ ಸಮೀಕ್ಷೆ ಮಾತ್ರ, ಇದು ನಿಜವಾದ ಚುನಾವಣೆ ಅಲ್ಲ. ಆದರೂ ಕೂಡ ಮತದಾರರ ನಾಡಿ ಮಿಡಿತನ ತಿಳ್ಕೊಳ್ಳೋದಕ್ಕೆ ಇದೊಂದು ಪ್ರಯತ್ನ ನಡೀತಾ ಇದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು. ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.